ಫ್ರೆಂಡ್ಸ್ ಎಲ್ರಿಗೂ ನನ್ನ ನಮಸ್ಕಾರ ರೇಣುಕಾ ಫ್ಯಾಷನ್ ಟ್ರೆಂಡ್ ಚಾನೆಲ್ ಗೆ ತಮಗೆಲ್ಲ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ನಾನು 3 ಟು 4 ಇಯರ್ಸ್ ಓಲ್ಡ್ ಬೇಬಿಗೆ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾನು ಲೆಹಂಗಾ ಹೊಲ್ದದನ್ನ ತೋರಿಸಿದ್ದೆ ಅದನ್ನ ಲಿಂಕ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಲೆಹಂಗಾ ಒಂದು ವಿಕೆಟ್ ಬಟ್ಟೆನಲ್ಲಿ ನಾನು ಬ್ಲೌಸ್ ಬರಿತಾ ಇದ್ದೀನಿ ಇದನ್ನ ಮಾರ್ಕ್ ಮಾಡೋದು ಕಟ್ಟಿಂಗ್ ಮಾಡೋದು ಇದೆ ಅಂತ ನಿಮಗೆ ತೋರಿಸ್ತೀನಿ ಲೈನಿಂಗ್ ಅಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಫೋಲ್ಡಿಂಗ್ ನಮ್ಮ ಸೈಡ್ ಇದೆ ಇಲ್ಲಿ ನಾಲ್ಕು ಪೀಸ್ ಓಪನ್ ಇದೆ ಉದ್ದ 10.5 ಇಟ್ಕೊಂಡಿದ್ದೀನಿ 10.5 ಅಗಲ 8 ಇಂಚ್ ತಗೊಂಡಿದ್ದೀನಿ ಫಸ್ಟ್ ನಾವು ನೆಕ್ ವಿಡ್ತ್ ಗುರುತು ಮಾಡ್ಕೋಬೇಕು 2 ಇಂಚ್ ನೆಕ್ ಡೀಪ್ 3 ಇಂಚ್ ಇಲ್ಲಿಂದ 1/2 ಇಂಚ್ ಒಳಗಡೆ ಮಾರ್ಕ್ ಮಾಡ್ಕೊಂಡು ಅಂದ್ರೆ 1.75 ಮಾಡಿದಂಗೆ ರೌಂಡ್ ಆಗಿ ಮಾರ್ಕ್ ಮಾಡಬೇಕು ಇಲ್ಲಿಂದ ಶೋಲ್ಡರ್ 2.5 ಒಂದು 1/2 ಇಂಚ್ ಎಕ್ಸ್ಟ್ರಾ ಅಂದ್ರೆ 2.75 ಇಟ್ಕೊಂಡು 2.75 ಲೈನ್ ಇಂದನ 5 ಇಂಚ್ ಗೆ ಆರ್ಮ್ ಗುರುತು ಮಾಡ್ಕೋಬೇಕು ಆಮೇಲೆ ಚೆಸ್ಟ್ 8 ಇಂಚ್ ಅಂದ್ರೆ 6.5 ಪ್ಲಸ್ 1.5 ಮಾರ್ಜಿನ್ ಗೆ ಇಲ್ಲೇ ಒಂದು 1/2 ಇಂಚ್ ಇಟ್ಕೊಂಡು ರೌಂಡ್ ಆಗಿ ಸ್ಲೀವ್ ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ವೇಸ್ಟ್ 8 ನ್ನು ಹಾಗೆ ಇಟ್ಕೋಬೇಕು ಇವಾಗ ಫಸ್ಟ್ ಇಷ್ಟ ಕಟ್ ಮಾಡ್ಬೇಕು ಇಲ್ಲಿ 1.75 ಗುರ್ತಿದೆಯಲ್ಲ ಈ ಲೈನ್ ಕಟ್ ಮಾಡ್ಕೋಬೇಕು ಒಂದು ಈ ರೌಂಡ್ ಇದೆಯಲ್ಲ ಇಲ್ಲಿಂದ ಇಲ್ಲಿ ಇದು ಹಾಫ್ ಶೋಲ್ಡರ್ ದು ತರ ಮಾರ್ಕ್ ಮಾಡ್ಕೊಂಡು ಇದಿಷ್ಟು ಕಟ್ ಮಾಡ್ಕೋಬೇಕು ಇದೇ ರೀತಿ ಮೇನ್ ಫ್ಯಾಬ್ರಿಕ್ ಅಲ್ಲಿ ಕಟ್ ಮಾಡ್ಕೋಬೇಕು ಇವಾಗ ಡಿಸೈನ್ ಬಟ್ಟೆನೂ ಕಟ್ ಮಾಡ್ಕೊಂಡಿದ್ದೀನಿ ಕಲಿಯೋದಕ್ಕೆ ನಾವು ಫಸ್ಟ್ ರೆಡಿ ಮಾಡ್ಕೋಬೇಕು ಇವಾಗೆಲ್ಲ ಇದು ಕಂಪ್ಲೀಟ್ ಆಗಿದೆ
ಇಲ್ಲಿ ಮಾರ್ಕ್ ಮಾಡಿದ್ದೀನಿ 2.5 ಇಂಚ್ ಮಾರ್ಜಿನ್ ಆಮೇಲೆ ಇಲ್ಲಿಂದ ಸ್ಟ್ರೇಟ್ ಆಗಿ ಇಲ್ಲಿಂದ 3 ಇಂಚ್ ಈ ಕಡೆ ಅರ್ಧ ಈ ಕಡೆ ಅರ್ಧ ಅಂದ್ರೆ 1 ಇಂಚ್ ಈ ರೀತಿ ಅದೇ ರೀತಿ ಇದನ್ನ ಹೀಗೆ ಪ್ರೆಸ್ ಮಾಡ್ಕೊಂಡಿದ್ದೀನಿ ಹೀಗೆ ಇನ್ನ ಟಕ್ಸ್ ಇಡಬೇಕು ಫಿಟ್ಟಿಂಗ್ ಇಡಬೇಕು ಅದೇ ರೀತಿ ಬ್ಯಾಕ್ಗೂ ಹಾಗೆ ಮಾಡಬೇಕು ಇಟ್ಕೊಂಡು ಇಲ್ಲಿಂದ 2 ಇಂಚ್ ಅದೇ ತರ ಇಲ್ಲಿ 2 ಇಂಚ್ ಇವಾಗ ಸ್ಲೀವ್ ಮಾರ್ಕ್ ಮಾಡ್ತೀನಿ ಫಸ್ಟ್ ಕಂಕುಳು ಎಷ್ಟು ಇದೆ ಅಂತ ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಆಗಿ ಹಿಡಿದ್ಬಿಟ್ಟು ಇದು 5.75 ಬಂದಿದೆ ಫಸ್ಟ್ ಲೈನಿಂಗ್ ಅಲ್ಲಿ ಮಾರ್ಕ್ ಮಾಡ್ಕೋಬೇಕು 5.75 ಅಂದ್ರೆ ಡಬಲ್ ಅಂದ್ರೆ 11.5 ಆಗುತ್ತೆ ಇಲ್ಲಿ 11.5 ಗುರುತು ಮಾಡಿದ್ದೀನಿ ನಾನು 11.5 ಇನ್ನೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಂತಾ ಇದ್ದೀನಿ ಅಂದ್ರೆ 12 ಅದೆಷ್ಟು ಬಂದಿದೆ ಅದಕ್ಕಿಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಇಲ್ಲಿ 12 ಈ ಕಡೆನೂ 12 ಇಂಚ್ ಇದೆ 12 ಇಂಚ್ ಸ್ಕ್ವೇರ್ ಮಾಡಿ ಕಟ್ ಮಾಡ್ಕೋಬೇಕು ಅದನ್ನ ನಾಟ್ ಬೋಲ್ಡ್ ಮಾಡ್ಕೋಬೇಕು ಸಿಕ್ಸ್ ಬಂದಿದೆ ಹೀಗೆ ಹೀಗೆ 6 ಇಂಚ್ ಫಸ್ಟ್ ಇದನ್ನ ಒಂದು ಫೋಲ್ಡ್ ಮಾಡ್ಕೊಂಡು ಇಲ್ಲಿ ಫೋಲ್ಡೆಡ್ ಸೈಡ್ ಇಟ್ಕೋಬೇಕು ಇಲ್ಲಿಂದ 4 ಇಂಚ್ ಇದೆ ಇದನ್ನ ಕಟ್ ಮಾಡ್ಕೊ ಇದನ್ನ ಡಿಸೈನ್ ಬಟ್ಟೆಲೆ ಕಟ್ ಮಾಡ್ಕೊ ಈಗ ಲೈನಿಂಗ್ ಇದರ ಮೇಲೆ ಇಟ್ಕೊಂಡು ಹೀಗೆ ಸುತ್ತಲು ಕಟ್ ಮಾಡ್ಕೋಬೇಕು ಅದೇ ರೀತಿ ಇಲ್ಲಿ ಸೆಂಟರ್ ಮಾರ್ಕ್ ಮಾಡ್ಕೊಂಡು ಇದನ್ನು ಕೂಡ ಹೀಗೆ ಇಡದು ಕಚ್ ಹಾಕಿ ಹೀಗೆ ಕಟ್ ಮಾಡಬೇಕು ಇವಾಗ ಇದನ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಫಸ್ಟ್ ನಾವು ಇದನ್ನ ಈಗ ಹಾಕೋಬೇಕು ಇದರ ಮೇಲೆ ಹಾಕೊಂಡು ಸುತ್ತಲು ಪಿನ್ ಮಾಡ್ಕೊಂಡು ಹಿಂಗೆ ಎಡ್ಜು ಹೊಲ್ಕೋಬೇಕು ಈಗ ಮುಖಾಮುಖಿಯಾಗಿ ಇಟ್ಕೊಂಡಿರ್ಬೇಕು
ಫಸ್ಟ್ ಈಗ ನೀವು ಮಡಚ್ಕೋಬೇಕು ಆಮೇಲೆ ಇಲ್ಲೇ ಇಲ್ಲೇ ಗುರುತು ಮಾಡ್ಕೋಬೇಕು ನಾನು ಕಚ್ಚಾಕಲ್ಲ ಯಾಕಂದ್ರೆ ಇದು ತುಂಬ ಎಳೆ ಬಿಟ್ಕೊಳ್ತಾ ಇದೆ ಇದು ಬನಾರಸ್ ಸಿಲ್ಕ್ ಬಟ್ಟೆ ಹೀಗಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಲ್ಲೇ ಇಲ್ಲೇ ಅಂದರೆ ಇದು ಈ ಗುರುತು ಇಲ್ಲಿಗೆ ಬರಬೇಕು ಈ ಗುರುತು ಇಲ್ಲಿಗೆ ಬರಬೇಕು ಹೀಗೆ ಇವಾಗ ಇದನ್ನು ರಿವರ್ಸ್ ಮಾಡ್ಕೋಬೇಕು ಹೀಗೆ ಇದನ್ನು ರಿವರ್ಸ್ ಇಟ್ಕೊಂಡು ಇದನ್ನು ಹೀಗೆ ಡೈರೆಕ್ಟಾಗಿ ಹೀಗೆ ಒಳಗಿಟ್ಕೊಂಡು ಗುರುತು ನೋಡ್ಕೋಬೇಕು ಗುರುತು ಎಲ್ಲಿದೆ ಇಲ್ಲಿದೆ ಈ ಗುರುತು ಇದಕ್ಕೆ ಕರೆಕ್ಟಾಗಿ ಬರೋ ಹಂಗೆ ಹೀಗಿಟ್ಕೊಂಡು ಎರಡು ಮುಖಾಮುಖಿಯಾಗಿರ್ಬೇಕು ಈ ಗುರುತು ಇಲ್ಲೇ ಪಲಿಗೆ ಗುರುತಿದೆಯಲ್ಲ ಇಲ್ಲಿಗೆ ಹಿಂಗಿಟ್ಕೊಂಡು ಹಿಂಗೆ ಹೊಲಿಬೇಕು ಇವಾಗ ಬ್ಲೌಸ್ ಎಲ್ಲ ಕಂಪ್ಲೀಟ್ ಆಗಿದೆ ಇದೇನಾದರೂ ಮಗುಗೆ ಜಾರುತ್ತೆ ಅನ್ನೋದಾದರೆ ಇಲ್ಲೇ ಸಪೋರ್ಟಿಗೆ ನೀವು ಲಾಡಿ ಹಾಕ್ಕೊಂಡು ಕಟ್ಕೋಬೋದು ಟ್ಯಾಗ್ ಮಾಡ್ಕೋಬೋದು ಆಮೇಲೆ ಮಗು ದಪ್ಪ ಆಗಿದ್ದರೆ ಇಲ್ಲೇ ಮಾರ್ಜಿನ್ ಇದೆ 2 ಇಂಚ್ ಮಾರ್ಜಿನ್ ಇದೆ ಬಿಚ್ಕೋಬೋದು ನೀವು ಇದನ್ನು ಮನೇಲೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ